ಪಂಜಾಬ್ ವಿರುದ್ಧ 34 ರನ್ಗಳ ಸೋಲು ಕಂಡಿರೋ ಆರ್ಸಿಬಿ ಸದ್ಯ ಮುಂದಿನ ಪಂದ್ಯ ಗೆಲ್ಲುವ ಸಲುವಾಗಿ ಸೋಲಿನ ಪರಾಮರ್ಶೆ ಮಾಡಿಕೊಳ್ಳುತ್ತಿದೆ. ಹೀಗಿರುವಾಗ ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣಗಳನ್ನು ನಾವಿವತ್ತು ನೋಡೋಣ. ಮೊದಲ ಕಾರಣ ನೋಡೋದಾದರೆ, ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಆರ್ಸಿಬಿ ಪಂಜಾಬ್ ತಂಡವನ್ನು ಕಡಿಮೆ ರನ್ಗೆ ಕಟ್ಟಿಹಾಕುವಲ್ಲಿ ಎಡವಿದ್ದು, ಇನ್ನು ಡೆತ್ ಓವರ್ನಲ್ಲಿ ತುಂಬ ದುಬಾರಿಯಾಗಿತ್ತು. ಅದರಲ್ಲೂ ಉತ್ತಮ ಫಾರ್ಮ್ನಲ್ಲಿ ಇದ್ದ ಹರ್ಷಲ್ ಪಟೇಲ್ ಚೆನ್ನೈ ವಿರುದ್ಧದ ಪಂದ್ಯದ ನಂತರ ಲಯಕ್ಕೆ ಮರಳಲು ಸಾಧ್ಯವಾಗದೇ ಇರುವುದರಿಂದ ಡೆತ್ ಓವರ್ನಲ್ಲಿ ಅತಿ ಹೆಚ್ಚು ರನ್ ಕೊಡುತ್ತಿರುವುದರಿಂದ ಇದು ತಂಡದ ಸೋಲಿಗೆ ಪ್ರಮುಖ ಕಾರಣ ಅಂತಲೇ ಹೇಳಬಹುದು. ಎರಡನೇ ಕಾರಣ ನೋಡಿದರೆ, ಆರ್ಸಿಬಿ ಉತ್ತಮ ಓಪನಿಂಗ್ ಪಡೆಯುವಲ್ಲಿ ವಿಫಲವಾಗಿದ್ದು, ವಿರಾಟ್ ಮತ್ತು ಪಡಿಕಲ್ ಉತ್ತಮ ಆರಂಭ ತಂದುಕೊಡುವಲ್ಲಿ ವಿಫಲವಾಗಿದ್ದು ಬಹು ಬೇಗನೆ ವಿಕೆಟ್ ಒಪ್ಪಿಸಿದ್ದರಿಂದಾಗಿ ನಂತರ ಬರುವ ಬ್ಯಾಟ್ಸ್ಮನ್ಗಳ ಮೇಲೆ ಒತ್ತಡ ಹೇರಿದ್ದರಿಂದಾಗಿ ತಂಡದ ಗೆಲುವಿಗೆ ಇದು ದೊಡ್ಡ ಹೊಡೆತ ಬೀಳುತ್ತಿದೆ. ಇನ್ನು ಮೂರನೇ ಕಾರಣ ನೋಡಿದರೆ, ಪ್ರತಿ ಪಂದ್ಯದಲ್ಲೂ ABD ಅಬ್ಬರಿಸಿದರೆ ಮಾತ್ರ ಆರ್ಸಿಬಿ ಗೆಲ್ಲುತ್ತಿದೆ. ಹೌದು, ABD ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದಾಗ ಮಾತ್ರ ಆರ್ಸಿಬಿ ಗೆಲ್ಲುತ್ತಿದ್ದು, ಅವರ ಬ್ಯಾಟಿಂಗ್ನಿಂದ ರನ್ ಬರೆದಿದ್ದಾಗ ತಂಡ ಸೋಲುತ್ತಿದೆ. ಇದು ಚೆನ್ನೈ ವಿರುದ್ಧ ಮತ್ತು ಪಂಜಾಬ್ ವಿರುದ್ಧ ಪ್ರೂವ್ ಆಗಿದೆ. ABD ಬಿಟ್ಟು ಉಳಿದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಸ್ಫೋಟಕ ಬ್ಯಾಟಿಂಗ್ ಆಡದೇ ಇರುವುದು ತಂಡದ ಸೋಲಿಗೆ ಪ್ರಮುಖ ಕಾರಣ ಅಂತಲೇ ಹೇಳಬಹುದು. ಇದು ಆರ್ಸಿಬಿ ಪಂಜಾಬ್ ವಿರುದ್ಧ ಸೋಲಿಗೆ ಪ್ರಮುಖ ಕಾರಣವಾಗಿದೆ. ಇನ್ನು ಪಂಜಾಬ್ ವಿರುದ್ಧ ಆರ್ಸಿಬಿ ಸೋಲುತ್ತಿದ್ದಂತೆ ಪಂಜಾಬ್ ತಂಡ ತನ್ನ ಕ್ರೀಡಾ ಸ್ಫೂರ್ತಿಯನ್ನು ಮರೆತಿದೆ. ಪಂದ್ಯ ಮುಗಿಯುತ್ತಿದ್ದಂತೆ ತನ್ನ ಟ್ವಿಟರ್ನಲ್ಲಿ ಆರ್ಸಿಬಿ ತಂಡದ ಫೋಟೋ ಹಾಕಿ ಇಲ್ಲಿ ಎಲ್ಲವೂ ಶಾಂತವಾಗಿದೆ ಅಂತ ವ್ಯಂಗ್ಯ ಮಾಡಿ ಟ್ವೀಟ್ ಮಾಡಿದೆ. ಇನ್ನು ಇದಕ್ಕೆ ಟಕ್ಕರ್ ಕೊಟ್ಟಿರೋ ಆರ್ಸಿಬಿ, ಸೋತಾಗ ಕುಗ್ಗಲ್ಲ, ಗೆದ್ದಾಗ ಹಿಗ್ಗೊಲ್ಲ ಅಂತ ಪಂಜಾಬ್ಗೆ ಟ್ವಿಟರ್ನಲ್ಲಿ ಸಖತ್ತಾಗಿ ಟಕ್ಕರ್ ಕೊಟ್ಟಿದೆ. ಹಾಗಾದರೆ ನಿಮ್ಮ ಪ್ರಕಾರ ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣಗಳೇನು? ಕಮೆಂಟ್ ಮಾಡಿ ತಿಳಿಸಿ.